ನಗರದ ಪುರುಷಾಂತೇಶ್ವರ ಸಂಸ್ಥಾನ ಹಿರೇಮಠದ ಅಧಿಪತಿಗಳಾದ ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ 51ನೆಯ ಹುಟ್ಟುಹಬ್ಬದಲ್ಲಿ ಹಿಂದೂ ಮುಸ್ಲಿಮರು ಬಂದು ಸನ್ಮಾನಿಸಿ ಶ್ರೀಗಳಿಗೆ ಗೌರವ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷರು ಮುಕ್ತರ್ ಹುಸೇನ್ ಪಠಾಣ್ ಅವರು ಮಾತನಾಡುತ್ತಾ, ಹುಕ್ಕೇರಿ ಹಿರೇಮಠ ಎಂದರೆ ಅದು ಭಾವೈಕ್ಯತೆಯ ಮಠ. ಇಲ್ಲಿ ಹಿಂದೂಗಳಿಗೆ ಎಷ್ಟು ಪ್ರಾಶಸ್ತ್ಯ ಇದೆಯೋ ಹಾಗೆಯೇ ಮುಸ್ಲಿಮರಿಗೂ ಇದೆ. ಇಲ್ಲಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ನಡೆದುಕೊಳ್ಳುತ್ತಾರೆ. ಭಾವೈಕ್ಯತೆಯ ಬಂಧು ಆಗಿ ಗುರುಗಳು ಬೆರೆದು ನೆರೆದಿದ್ದಾರೆ. ಇವತ್ತು ರಾಜ್ಯದ ಅನೇಕ ಕಡೆಯಿಂದ, ಅಂದರೆ ಕೊಪ್ಪಳ, ಧಾರವಾಡ, ಹುಬ್ಬಳ್ಳಿ, ಬೆಂಗಳೂರು ನಗರದಿಂದ ಸಾಕಷ್ಟು ಜನ ಮುಸ್ಲಿಂ ಬಾಂಧವರು ಬಂದು ಶ್ರೀಗಳನ್ನು ಸನ್ಮಾನಿಸುತ್ತಿದ್ದೇವೆ. ಇದಕ್ಕೆ ಕಾರಣ ಶ್ರೀಗಳಲ್ಲಿರುವ ಸರ್ವ ಜನಾಂಗದ ಬಗ್ಗೆ ಇರುವ ಕಾಳಜಿ ಎಂದರು. ರಾಯಭಾಗದ ಬಿಜೆಪಿ ಯುವ ಧುರೀಣ ಅರುಣ್ ಐಹೊಳೆ ಅವರು ಮಾತನಾಡುತ್ತಾ, ರಾಯಭಾಗ್ ನಗರದಿಂದಲೂ ಕೂಡ ಇವತ್ತು ನಾವು ಬಂದು ಶ್ರೀಗಳಿಗೆ ಸನ್ಮಾನಿಸುತ್ತಿದ್ದೇವೆ. ಉದ್ದೇಶ ಏನು ಅಂದರೆ, ಎಲ್ಲ ಸಮುದಾಯವನ್ನು ತಮ್ಮ ತೋಳ ತೆಕ್ಕೆಗೆ ತೆಗೆದುಕೊಂಡು ಹೋಗುವ ಶಕ್ತಿ ಗುರುಗಳಲ್ಲಿದೆ. ಪರಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಎಲ್ಲರಿಗೂ ಕೂಡ ಆದರ್ಶ ವ್ಯಕ್ತಿ. ಇವರ ಆದರ್ಶವನ್ನು ನಾವೆಲ್ಲರೂ ಪರಿಪಾಲಿಸುತ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ಮಹಾವೀರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮಹಾವೀರ್ ನಿಲಜಗಿ ಹಾಗೂ ಅಶೋಕ್ ಪಾಟೀಲ್ ಸೇರಿದಂತೆ ಅನೇಕರು ಸನ್ಮಾನಿಸಿದರು. ಶ್ರೀ ಕ್ಷೇತ್ರದಲ್ಲಿ ಶ್ರೀಗಳ ಹುಟ್ಟುಹಬ್ಬದ ನಿಮಿತ್ತ ವಿಶೇಷ ರುದ್ರಾಭಿಷೇಕ ಗಣಹೋಮ ಕಾರ್ಯಕ್ರಮ ಜರುಗಿತು.